ಹೌದು ಸ್ನೇಹಿತರೆ, ಇವತ್ತು ಸೂರ್ಯಗ್ರಹಣ ಜರುಗಲಿದೆ. ಬೆಳಗ್ಗೆ 8:17 10:57 ಸೂರ್ಯಗ್ರಹಣ ಜರುಗಲಿದೆ. ಇಂತಹ ಸಮಯದಲ್ಲಿ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬಾರ್ದು. ಇಂತಹ ಸಮಯದಲ್ಲಿ ಗ್ರಹಣ ಜರುಗುವ ಸಮಯದಲ್ಲಿ ನಿದ್ರಿಸಬಾರದು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡಬಾರ್ದು ಸೂರ್ಯಗ್ರಹಣ ಜರುಗುವ ಸಮಯದಲ್ಲಿ. ನಿನ್ನ ಈ ಸೂರ್ಯಗ್ರಹಣ ಸಮಯ ಯಾವುದಪ್ಪ ಸಮಯ ಅಂದರೆ ಬೆಳಗ್ಗೆ 8:00 to 11:00 ತನಕ, ಒಂದು 2-3 ಗಂಟೆಯ ತನಕ ಯಾವುದೇ ರೀತಿಯಾದಂಥ ಸ್ವಚ್ಛತಾ ಕಾರ್ಯಗಳನ್ನು ಮನೆಯಲ್ಲಿ ಮಾಡಬಾರ್ದು. ದೇವರ ಒಂದು ಸಾಮಗ್ರಿಗಳನ್ನು ಅಥವಾ ದೇವರ ವಿಗ್ರಹಗಳನ್ನು ಮುಟ್ಟೋದಾಗಲಿ, ಪೂಜೆಯನ್ನು ಮಾಡೋದಾಗಲಿ, ಅಥವಾ ದೇವರ ಕೋಣೆಯನ್ನು ಒರೆಸೋದಾಗಲಿ, ಅಥವಾ ಮನೆಯನ್ನು ಒರೆಸಿ ಗುಡಿಸೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದು ಮುಖ್ಯವಾಗಿ ನೆನಪಿರಲಿ. ಸೂರ್ಯಗ್ರಹಣ ಜರುಗುವ ಸಮಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ನಿಷಿದ್ಧ. ಇನ್ನು ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ, ಈಶ್ವರನ ದೇವಸ್ಥಾನ ಈ ರೀತಿಯಾಗಿ ಮಾಡ್ತಾರೆ, ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದೇವರ ಪೂಜೆಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆದರೆ ತಪ್ಪದೆ ದೇವರ ಮಂತ್ರಗಳನ್ನು ಪಠಿಸಬೇಕು. ನಿಮಗೆ ತಿಳಿದಿರುವಂತಹ ದೇವರ ನಾಮಸ್ಮರಣೆಯನ್ನು, ದೇವರ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗುತ್ತೆ. ಇನ್ನು ಗ್ರಹಣ ಮುಗಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಸ್ನಾನವನ್ನು ಮಾಡಬೇಕು. ಗ್ರಹಣ ಮುಗಿದ ತಕ್ಷಣ ಸ್ನಾನವನ್ನು ಮಾಡಿಕೊಳ್ಬೇಕು. ಯಾವ ರೀತಿ ಮಾಡಬೇಕು? ಉಟ್ಟ ಬಟ್ಟೆಯಲ್ಲಿ ಸ್ನಾನವನ್ನು ಮಾಡಬೇಕು. ನೀವು ಯಾವ ಬಟ್ಟೆ ಹಾಕ್ಕೊಂಡಿರ್ತೀರಾ ನೀವುಗಳು, ಅಂತಹ ಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿ, ಆ ಬಟ್ಟೆಯನ್ನು ಬಿಚ್ಚಿ ಸ್ನಾನ ಮುಗಿದ ನಂತರ ಮಡಿ ಬಟ್ಟೆಯನ್ನು ಹಾಕಿ ಸ್ನಾನವನ್ನು ಮಾಡಿ ಎಲ್ಲ ಆದಮೇಲೆ ಆಮೇಲೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ದಿನನಿತ್ಯದ ಒಂದು ಏನು ದಿನಚರಿ ಇರುತ್ತೆ ಅದನ್ನು ಮುಂದುವರಿಸ್ಬೋದು. ಆದರೆ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀವು ವಿಶೇಷವಾಗಿ ಮುಖ್ಯವಾಗಿ ತಿಳಿದಿರಲಿ, ಊಟ ತಿಂಡಿಗಳನ್ನ ಮಾಡಬಾರ್ದು, ಅಡುಗೆಗಳನ್ನ ಮಾಡಬಾರ್ದು ಮನೆಯಲ್ಲಿ ಗ್ರಹಣದ ಸಮಯದಲ್ಲಿ. ಯಾವುದೇ ಕಾರಣಕ್ಕೂ ಅಡುಗೆಯನ್ನು ಸೇವಿಸಬಾರದು. ಯಾವುದಾದ್ರೂ ಆಹಾರಗಳನ್ನ ನೀವು ಮಾಡಿದರೆ ಅದನ್ನು ಸೇವಿಸಬಾರ್ದು. ಇದು ಮುಖ್ಯವಾಗಿ ನೆನಪಿರಲಿ. ಇನ್ನು ಹಣ್ಣು ಅಥವಾ ಹಂಪಲುಗಳು ಏನಾದ್ರು ಇದ್ದರೆ ಅದು ಸೂರ್ಯನ ಕಿರಣಗಳು ಬಿದ್ದಿರುತ್ತೆ, ಅಂತಹ ಹಣ್ಣು ಹಂಪಲುಗಳನ್ನ ಸೇವಿಸಬೇಡಿ. ಅದು ಮುಖ್ಯವಾಗಿ ನೆನಪಿರಲಿ. ಇನ್ನು ಬಟ್ಟೆ ಒಗೆಯುವ ವಿಚಾರಕ್ಕೆ ಬಂದರೆ, ಇವತ್ತು ಗ್ರಹಣದ ದಿನ, ಸಂಪೂರ್ಣ ದಿನ, ಈ ದಿನ ಕಳೆಯೋ ತನಕ ಯಾವುದೇ ಕಾರಣಕ್ಕೂ ಬಟ್ಟೆಗಳನ್ನ ಒಗೆಯೋದಕ್ಕೆ ಹೋಗಬೇಡಿ. ಏನಾದರೂ ಹಳೆ ಬಟ್ಟೆ, ಮೈಲಿಗೆ ಬಟ್ಟೆಗಳಿದ್ರೆ ಅದನ್ನು ಇವತ್ತು ಸ್ವಚ್ಛ ಮಾಡುವುದು ಬೇಡ, ಇದರಿಂದ ದೋಷಗಳು ಉಂಟಾಗುತ್ತೆ. ಆದ್ದರಿಂದ ಬಟ್ಟೆ ಒಗೆಯುವ ಏನಾದರೂ ಕಾರ್ಯಕ್ರಮ ಇದ್ದರೆ ಅದನ್ನು ನಾಳೆ ಒಗಿರಿ. ಇನ್ನು ಸೂರ್ಯಗ್ರಹಣದ ಲೈವ್ನ ನೀವು ನೋಡಬೇಕಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಸೂರ್ಯಗ್ರಹಣ ಲೈವ್ ಆಗಿ ನೀವು ನೋಡ್ಬೋದು, ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಏನಪ್ಪ ತಪ್ಪುಗಳನ್ನ ಮಾಡಬಾರ್ದಂದ್ರೆ, ಇವತ್ತಿನ ದಿನ ಸೂರ್ಯಗ್ರಹಣ ಆದಮೇಲೆ ಮನೆಯನ್ನು ತಪ್ಪದೆ ಸ್ವಚ್ಛವನ್ನು ಮಾಡಬೇಕು. ಯಾವ ರೀತಿ ಸ್ವಚ್ಛವನ್ನು ಮಾಡಬೇಕಂದ್ರೆ, ಗೋಮೂತ್ರವನ್ನು ತಂದು ಪ್ರೋಕ್ಷಣೆಯನ್ನು ಮಾಡಬೇಕು ಮನೆ ಒಳಗಡೆ. ಪ್ರತಿ ಮೂಲೆಗೂ ಗೋಮೂತ್ರವನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ನೀವು ಮನೆ ಒರೆಸ್ತಿರಲ್ಲ ನೀರು, ಆ ನೀರಿಗೆ ಗೋಮೂತ್ರವನ್ನು ಸ್ವಲ್ಪ ಹಾಕ್ಕೊಂಡು ನೀವು ಮನೆಯನ್ನು ಸ್ವಚ್ಛವನ್ನು ಮಾಡಬೇಕು. ಇದು ಮುಖ್ಯವಾಗಿ ನೆನಪಿರಲಿ. ದೇವರ ಕೋಣೆ, ಮನೆ, ಪ್ರತಿಯೊಂದು ಜಾಗನ, ಪ್ರತಿಯೊಂದು ಮೂಲೆ ನೀವು ಸ್ವಚ್ಛ ಮಾಡಿ ತದನಂತರ ಪೂಜೆಗಳನ್ನು ಮಾಡಿ ಮನೆಯಲ್ಲೇ ಒಂದು ಶಾಂತಿಯ ರೀತಿಯಲ್ಲೇ ಆಗುತ್ತೆ. ದೇವರ ಮಂತ್ರಗಳನ್ನು ಪಠನೆಯನ್ನು ಮಾಡಿ ಹೋಮ ಮಾಡಿಸಿದಷ್ಟು ಶಾಂತಿ ಸಿಗುತ್ತೆ ನಿಮಗೆ, ಹೋಮ ಮಾಡಿಸಿದಷ್ಟು ಫಲಗಳು ನಿಮಗೆ ಸಿಗುತ್ತೆ. ಆದ್ದರಿಂದ ಗ್ರಹಣ ಮುಗಿದ ನಂತರ ಮನೆಯನ್ನು ಸ್ವಚ್ಛ ಮಾಡೋದನ್ನು ಮರಿಬೇಡಿ. ಗೋಮೂತ್ರವನ್ನು ತೆಗೆದುಕೊಂಡು ಬನ್ನಿ. ಸಾಧ್ಯವಾದಷ್ಟು ಗೋಮೂತ್ರದಿಂದ ನೀವತ್ತು ಮನೆಯನ್ನು ಸ್ವಚ್ಛ ಮಾಡಬೇಕು. ಮನೆಯ ಒಳಗಡೆ, ಮನೆಯ ಹೊರಗೆ, ಸುತ್ತ ಎಲ್ಲ ಕಡೆ ಗೋಮೂತ್ರವನ್ನು ಪ್ರೋಕ್ಷಣೆಯನ್ನು ಮಾಡಿದ್ರೆ ಗ್ರಹಣದ ಸಂಪೂರ್ಣ ಪ್ರಭಾವ, ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಿಂದ ತೊಲಗುತ್ತೆ. ಇದು ಮುಖ್ಯವಾಗಿ ನೆನಪಿರಲಿ. ಗ್ರಹಣದ ಲೈವ್ ನೋಡಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿದ್ದೀವಿ, ಅದರ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಗ್ರಹಣದ ನೇರ ಪ್ರಸಾರ ನಿಮಗೆ ದೊರೆಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.